ಮಾಯಾಕ್ ದರ್ಶನ್ ಹೋಗಕ್ ಎಸ್ ಅಂತಿರಲ್ಲ ಅವರು ಸ್ವಂತ ಸ್ವಂತ ತಳಮಟ್ಟದಿಂದ ಸ್ವಂತ ಇದರಿಂದ ಬೆಳೆದು ಬಂದು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿ ಅವರು ಅವ್ರದೇ ಆದಂತ ಜನಸೇವೆ ಮಾಡ್ತಾ ಇದಾರೆ. ಕೆರೆ ಹೂಳು ಹೆಚ್ಚಿಸೋದಲ್ಲಿ ಅರಣ್ಯ ರಕ್ಷಣೆಗೆ ಅಲ್ಲಿ ದರ್ಶನ್ ನಿಂತಿದ್ದಾರೆ. ಇವ್ರು ಯಾರ್ರಿ ಗೋಬೇಕನ್ನಕ ನಿಖಿಲ್ ಏನಯ್ಯ ಮಾಡಿದನು ಯಾನಯ್ಯ ಅವ್ರ ಅಪ್ಪಂತ ಕೋಟಿ ಅಂತ ರೂಪಾಯಿ ಆಸ್ತಿ ಇದೆ ಯಾವನ್ಗಾರ ಒಂದ್ ಕೆರೆ ಹುಳಿ ಎತ್ತಿಸಿದಾನೆ ಅವನು ಯಾರ್ಗಾರ ದಾನ ಮಾಡಿದಾನೆ ಒಂದು ರುದ್ರಾಶ್ರಮಕ್ಕೆ ದಾನ ಮಾಡ್ತಾನೆ ಗೆಲ್ಸ್ತೇವೆ ಮುಂದೆ ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತೇವೆ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್ ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ ನಲ್ಲಿ ಇದ್ದೇವೆ. ಸಮಾವೇಶ ಇನ್ನು ಕೂಡ ನಡೀತಿದೆ. ಸರ್ ನಮ್ಮ ಹೆಸರು ನಾನ್ ಮಾತಾಡೋದು ಮಂಡ್ಯದಲ್ಲಿ ಯಾರು ಗಣಿಸ್ರೆ ಇಲ್ವಾ? ಮಂಡ್ಯದಲ್ಲಿ ಯಾರು ಗಣಿಸ್ರೆ ಇಲ್ವಾ? ಮಂಡ್ಯ ಜಿಲ್ಲೆ ವ್ಯವಸ್ಥೆ ಅಸ ಜಯರಾಮಣ್ಣ. ಸರಿ 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 ಅಲ್ವಾ? ಆಸಿನ ನಿಂಗ್ ಬಂದ ಮಂಡ್ಯದ ಮಂಡ್ಯಕ್ಕೆ ಆಸಿನ ನೀವು ಕರ್ಕೊಂಡ್ಬೇಕಾಯ್ತ? ಚನ್ನಪಟ್ಟಣ ರಾಮನಗರ ಕಟ್ಟೋದ್ ನಾವು ಕರ್ಕೊಂಬೋಕ ಚನ್ನಪಟ್ಟಣ ರಾಮನಗರ ಕಟ್ಟೋದ್ ಕರ್ಕೊಂಬಂದ್ ನಿಲ್ಸ್ಬೇಕ ನಾವು ಮಂಡ್ಯದಲ್ಲಿ ಯಾರು ಗಣಿಸ್ರೆ ಇಲ್ವಾ? ಸರ್ ನಾವು ಶೇಖರ್ ಅಂತ ನೋಡಿ ಸರ್, ಈಗ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಕುಟುಂಬ ರಾಜಕೀಯ ಮಾಡ್ತಾ ಇಲ್ಲ, ಯಾಕೆ ಯಡಿಯೂರಪ್ಪ ಅವನು ಅವ್ರ ಮಕ್ಕಳು ಮಾಡಲ್ವ, ಸಿದ್ದರಾಮಯ್ಯ ಅವ್ರ ಮಗನ ಕರ್ಕೊಂಬಂದಿಲ್ವಾ ಅಂತ ಹೇಳ್ತಾರೆ. ಸ್ವಾಮಿ ಯಾವ ಕುಟುಂಬದಲ್ಲೂ ನಾನು ಅಪ್ಪ ಮಗ ಸೊಸೆ ಮೊಮ್ಮಗ ಸೊಸೆ ಜಡ್ ಪಿ ಅಧ್ಯಕ್ಷರು ಹಾಸನಕ್ಕೆ, ಇನ್ನೊಂದು ಸೊಸೆ ಎಮ್ ಎಲ್ ಎ ಮಗ ಚನ್ನಪಟ್ಟಣಕ್ಕೆ ಎಮ್ ಎಲ್ ಎ ಇನ್ನೊಬ್ಬ ಮಗ ಎಮ್ ಎಲ್ ಎ ಒಬ್ಬ ಮುಖ್ಯಮಂತ್ರಿ ಇನ್ನೊಬ್ಬ ಮಿನಿಸ್ಟ್ರು. ಏನ್ ಸ್ವಾಮಿ ಒಂದ್ ಹೆಂಗಸಿಂದೆ ಏನ್ ಇವ್ರಿಗೇನ್ ಮಾನ ಮರ್ಯಾದೆ ಇಲ್ವಾ? 8 ಜನ ಎಮ್ ಎಲ್ ಎ 3 ಎಮ್ ಎಲ್ ಸಿ 3 ಮಿನಿಸ್ಟರ್ಗಳು ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹೇಳ್ತಾರೆ ನಾನು 15 ದಿವಸ ಅಲ್ಲೇ ಇದ್ದು ಎಲೆಕ್ಷನ್ ಮಾಡ್ತೀನಿ ಅಂತಾರೆ. ಅಂದ್ರೆ ಕರ್ನಾಟಕ ರಾಜ್ಯ 15 ದಿವಸ ಹಾಳಾಗೋಗ್ಬಿಡ್ಬೇಕಾ? ಆಡಳಿತಾತ್ಮಕವಾಗಿ ಇವ್ರು ಏನ್ರಿ ನಿರ್ಧಾರ ತಗೋತಾರೆ ಇಲ್ಲಿ ಎಲೆಕ್ಷನ್ ಮಾಡಿದ್ರೆ ಅವ್ರು? ನೀವು ಬರೋ ಹಂಗಂದ್ರೆ ಆಡಳಿತ ಅಂದ್ರೆ ನಿಮ್ಗೆ ಕುಮಾರ್ ಇವ್ ನಿಖಿಲ್ನ ಗೆಲ್ಸೋದು ಒಂದೇನ ನಿಮ್ಗೆ ಆಡಳಿತ ಹೇಳಿ ನೋಡೋಣ. ಅಲ್ಲ ಸ್ವಾಮಿ ಕೇಬಲ್ ಏನ್ರಿ ಕೇಬಲ್ ಏನ್ ಮಾಡ್ತಾ ಜನ ಏನು ಹೋರಾಕ್ ಬಿಡವಾ? ಕೇಬಲ್ ಏನಾಗೈತ್ ಸರ್ ಜನಕ್ಕೆ ತಿಳ್ಕೊಂಡ್ಲಿ. ಮಂಡ್ಯದಲ್ಲಿ ಕೇಬಲ್ ಕಟ್ ಆಗೈತೆ, ಮಂಡ್ಯ ಜಿಲ್ಲೆ ಪೂರ್ತಿ ಕೇಬಲ್ ಇಲ್ಲ. ಯಾಕೆ ಸ್ವಾಮಿ ಹಿಂಗ್ ಮಾಡ್ತೀರಾ? ಇವತ್ ಮಾತ್ರ ಬೆಳಗ್ಗೆಯಿಂದ ಸರ್ ಇವತ್ತು ಬೆಳಗ್ಗೆಯಿಂದ ಈಗಿನವರೆಗೂ ಕೇಬಲ್ ಇಲ್ಲ. ನೀವೇನ್ ಲೈವ್ ಮಾಡ್ತಾ ಇದ್ರೆ ಅದ್ ಕಾಣುತ್ತಾರೆ ಯಾರಿಗೂ? ನಾನು ಬೇರೆ ಕಡೆ ನೋಡ್ತಾ ಇರೋ ಬೇರೆ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನೋಡ್ತಾ ಇಲ್ಲ ನಿಮ್ ಪ್ರೋಗ್ರಾಮ್ ನ. ಯಾಕೆ ಹಿಂಗೆಲ್ಲ ಮಾಡ್ತೀರಾ ನೀವು? ನಾವೆಲ್ಲ ಸ್ವಂತ ದುಡ್ಡು ಹಾಕೊಂಡ್ ಬಂದಿರೋರು ನಾವು. ಸರ್ ನೀವು ನೀವು ದುಡ್ಡು ಕೊಟ್ಟು ಕರ್ಕೊಂಬಂದ್ರೆ ಜನ ಸೇರ್ಸಕ್ಕಾಗಲ್ಲ ಸರ್ ಮುಖ್ಯಮಂತ್ರಿಗಳೇ. ನಾವು ಅಭಿಮಾನದಿಂದ ಬಂದಿರೋದು, ಸ್ವಾಭಿಮಾನಿ ಒಬ್ಬ ಹೆಣ್ಮಗಳಿಂದ ನಾವೆಲ್ಲ ಇದ್ದೀವಿ. ಅವ್ರ ಜೊತೆಗೆ ನಾವ್ ಯಾವತ್ತೂ ಇರ್ತೀವಿ. ಅವ್ರು ಗೆಲ್ತಾರ ಸೋಲ್ತಾರ ನಾವ್ ಇರ್ತೀವಿ ಜೊತೆಗೆ. ತಿರ್ಗಾ ನಾವ್ ಕೆಲ್ಸ ಗೆಲ್ಲಿಸ್ತೀವಿ. ನೀವೇನು ಮುಖ್ಯಮಂತ್ರಿ ಕ್ಯಾಬಿನೆಟ್ ಸಮೇತ ಬಂದು ಕೂತ್ಕೋತೀರೋ ನಿಮ್ ವಿರುದ್ಧವಾಗಿ ಅಂಬರೀಷ್ ಅಭಿಮಾನಿಗಳು. ನೀವೇ ಬನ್ನಿ ಸ್ವಾಮಿ, ನೀವು ಸುಮಲತಾ ಅವ್ರಿಗೆ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ. ಏನು ಅಂಬರೀಷ್ ಏನ ಇಲ್ದಿರ 8 ಎಮ್ ಎಲ್ ಎ ಗೆದ್ಬಿಟ್ಟಾರ ಸ್ವಾಮಿ? ಹಂಗಂದ್ರೆ ತಮ್ಮಣ್ಣ 11 ಗಂಟೆಗೆ ಕೈ ಹಿಡ್ಕೊಂಡು ತಗೊಂಡೋಗಿ ಎಮ್ ಎಲ್ ಎ ಒಂದೇ ಕಾರಲ್ಲಿ ಇಳಿದ್ರಲ್ಲ, ಆ ಜ್ಞಾನ ಇರಲಿಲ್ಲ ತಮ್ಮಣ್ಣಂಗೆ? ಯಾಕೆ ಕೈ ಹಿಡ್ಕೊಬೇಕು ನಾನು? ಯಾಕೆ ಅವ್ರ ಕಾರಲ್ಲಿ ಕುತ್ಕೋಬೇಕು ಅಂತ? ಅವಾಗ ಮೆಲ್ಲಿಗೆ ತಮ್ಮಣ್ಣ ಕೈ ಹಿಡ್ಕೊಂಡು ಹೋಗ್ಬಿಟ್ಟು ಅಣ್ಣನ್ಗೆ ಓಟ್ ಹಾಕ್ಸದಲ್ಲ. ಏನ್ ಸ್ವಾಮಿ ಅದ್ ಮೆಸೇಜು? ಅಣ್ಣನ್ ಮೆಸೇಜು ಎಲ್ಲಾರ್ಗುನು ಎಲ್ಲ ಕಾಂಗ್ರೆಸ್ ಅಂಬರೀಷ್ ಅಭಿಮಾನಿಗಳಿಗೆಲ್ಲ ಏನ್ ಮಾಹಿತಿ ಅಂದ್ರೆ ನೀವು ಜನತಾದಳಕ್ ಮತ ಹಾಕಿ ಅಂತ ಅಣ್ಣ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಅದಕ್ಕೆ ನಾವೆಲ್ಲ ಜನತಾದಳಕ್ ಓಟ್ ಹಾಕ್ತೋ. ಅದಕ್ಕೆ ಹೇಳು 8 ಇವ್ರದೇ ಬಂದಿದ್ ಪಾರ್ಟಿ. ಅಣ್ಣ ಹೋಗಿಲ್ಲ ಅಂದಿದ್ರೆ ನಾವು ಯಾರ್ಗ್ ಮಾಡ್ಬೇಕು ಅವ್ರಿಗೆ ಮಾಡ್ತಾ ಇದ್ದೋ. ಮಿನಿಮಮ್ ನಮ್ಮೂರು ಕಾಂಗ್ರೆಸ್ ಅಲ್ಲದು. ಹೇಳಿ ಕೇಳು ಅಣ್ಣನ ಕಾಲದ ಧೂಳಿಂದ ಅಣ್ಣ ಹಾಕಿರೋ ಪ್ರಸಾದ ನಿಮ್ಗೆ ಜೆ ಡಿ ಎಸ್ ಗೆ ಅಣ್ಣ ಹಾಕಿರೋ ಕೂಳದು ಮರಿಬಾರಿ. ಅಣ್ಣ ಇವತ್ತು ಇಲ್ಲಿ ಯಾರು ಸೇರಿದ್ರು ಸ್ನೇಹಿತರು ಅಣ್ಣ ತಮ್ಮಗೆಲ್ಲಾರು 1 ರೂಪಾಯಿ ಇಸ್ಕೊಳ್ಳಿ. ನಮ್ಮ ಸ್ವಂತ ಖರ್ಚು ಬೆಂಗಳೂರಿಂದ ನಾಟೋರಿಯವರು ಇಲ್ಲಿರೋ ಇಷ್ಟು ಲಕ್ಷಾಂತರ ಜನಗಳು 1 ರೂಪಾಯಿ ಯಾವ ತಾವು ಇಸ್ಕೊಳ್ಳೋದೇ ನಮ್ ನಮ್ ದುಡ್ಡು ನಮ್ ನಮ್ ಕೆಲಸ ಕಳೆಬಿಟ್ಟು ಬಂದಿದ್ವಿ. ಏನ್ ಗೋಸ್ ಅಣ್ಣಗೋಸ್ಕರ ಅಕ್ಕನಿಗೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎಲ್ಲಾರು. ಈ ದುಡ್ಡುಗೋಸ್ಕರ ಯಾವ 4 ಲಕ್ಷಾಂತರ ಸೇರಿಸ್ಬೋದು ನೀವು? ಗೆಲ್ಲುವಂತೂ ಅಕ್ಕಂದೇ ಗೆಲ್ಸ್ತೇವೆ ಆಯ್ತಾ? ಇದಂತೂ ಸತ್ಯ. ಇವತ್ತು ಒಂದೇ ಮತ್ ಕೇಳ್ತೀನಿ ಕುಮಾರಣ್ಣ, ಕೇಳಿದ್ರು ಸ್ಟೇಜ್ ಅಲ್ಲಿ ನಿಖಿಲ್ ಎಲ್ಲಿದ್ಯಪ್ಪ ಅಂತ. ಇವತ್ತು ಅಣ್ಣನ ಒಂದ್ ಮತ್ ಕೇಳ್ತಾರೆ ಕುಮಾರಣ್ಣ ಎಲ್ಲಿದ್ಯಪ್ಪ? ಗೋಬೇಕ್ ದರ್ಶನ್ ಗೋಬೇಕ್ ಎಸ್ ಅಂತಿರಲ್ಲ ಅವರು ಸ್ವಂತ
ಸ್ವಂತ ತಳಮಟ್ಟದಿಂದ ಸ್ವಂತ ಇದರಿಂದ ಬೆಳೆದು ಬಂದು ಸಿನಿಮಾ ರಂಗದಲ್ಲಿ ಹೆಸರು ಮಾಡಿಯವರು ಅವ್ರದೇ ಆದಂತ ಜನಸೇವೆ ಮಾಡ್ತಾ ಇದ್ದಾರೆ. ಕೆರೆ ಹೂಳು ಎತ್ತಿಸೋದ್ರಲ್ಲಿ ಅರಣ್ಯ ರಕ್ಷಣೆಗೆ ಅಲ್ಲಿ ದರ್ಶನ ನಿಂತಿದ್ದಾರೆ. ಇವ್ರು ಯಾರ್ರಿ ಗೋಬೇಕನ್ನಕ ನಿಖಿಲ್ ಏನಯ್ಯ ಮಾಡಿದನು? ಯಾನ ಅವ್ರ ಅಪ್ಪಂತ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಯಾವನ್ಗಾರ ಒಂದ್ ಕೆರೆ ಉಳಿ ಎತ್ತಿಸಿದಾನೆ? ಅವನು ಯಾರ್ಗಾರ ದಾನ ಮಾಡಿದಾನೆ? ಒಂದು ರುದ್ರಾಶ್ರಮಕ್ಕೆ ದಾನ ಮಾಡಿದಾನೆಯ? ಐಟಿ ರೈಡ್ ಮಾಡಿಸ್ತಾರೆ ಅಂತ ಒಂದು ಮಾತು ಐತೆ. ಫಿಲಂ ಆಕ್ಟ್ರೆಸ್ ಗಳೇನಾರ ಪ್ರಚಾರಕ್ಕೆ ಬಂದ್ರೆ ಐಟಿ ಸುಮ್ಮನೆ ಈ ಮಾತುಗಳೆಲ್ಲ ಹೇಳ್ಬಾರ್ದು. ಏನ್ ಚಕ್ರ ಹೇಳ್ಬೇಕು? ಐಟಿ ರೈಡ್ ಸರ್ಕಾರ ಅವ್ರ ಅಪ್ಪಂದ ಅಂತ. ಸರ್ಕಾರ ಅವ್ರ ಅಪ್ಪಂದ ಏನ್ರಿ? ಐಟಿ ರೈಡ್ ಮಾಡಿಸ್ತೀನಿ ಅಂದ್ರೆ ಮಾಡಿಸ್ಲಿ. ಯಾರು ಯಾರಿಗೂ ಮಾಡಿಸ್ತಾರ? ಸುಮ್ಮನೆ ನಾವು ಹೇಳ್ತೀನಿ ಐಟಿ ರೈಡ್ ಮಾಡಿಸ್ಲಿ. ಸುಮ್ಮನೆ ಐಟಿ ರೈಡ್ ಮಾಡಿಸ್ತಿ ಯಾರು ಮಾಡಿಸ್ತಾರ? ನಾವು ಬೀನಿಸು ಟೊಮೆಟೋನ್ ಬೆಳೆದು ಸಂಪಾದನೆ ಮಾಡಿ ಸ್ವಂತ 100 ಪಿಕ್ಚರ್ ಮಾಡಿ ದರ್ಶನ ಹೆಸರು ಮಾಡಿರೋನು ಅವ್ನ ಹೆಂಗ್ ರೈಟ್ ಮಾಡ್ತಾರ? ಅವ್ನ ಅಮ್ಮನವ್ರು ನಮ್ ದುಡ್ಡು ತಿಂದೆ ರಾಜಕೀಯದಲ್ಲಿ ಯಾಕಡೆ ತಿಂದೆ ದುಡ್ಡು ಮಾಡಿಕೊಂಡ್ರೆ ಅವ್ರು ರೈಡ್ ಮಾಡ್ತಾರೆ. ಐಟಿ ಅವರು ಯಾರು ಮಾಡಿಸ್ತಾರೆ ರೈಡ? ಏನ್ ಕುಮಾರಸ್ವಾಮಿ ಏನು ಬೀನಿಸ್ ಬೆಳೆದಿದ್ದಾನ? ಟೊಮೆಟೋ ಬೆಳೆದಿನ? ಪೋಸ್ಟ್ ಬೆಳೆದಿನ? ಕಬ್ ಬೆಳೆದಿದ್ದಾನ? ನಮ್ ದುಡ್ಡು ಕಂಡ್ರೆ ದೇವೇಗೌಡರು ದೇವೇಗೌಡರು ಪೋಸ್ಟ್ ಎಲೆಕ್ಷನ್ ನಿಂತಿದಾಗ ಆಸ್ತಿ ಎಷ್ಟು ಘೋಷಣೆ ಮಾಡಿದ್ರು? ಇವತ್ತು ಎಷ್ಟು ಕೋಟಿ ಇದೆ? ಏನು ಎಲ್ಲರೂ ಕಬ್ಬು ಬೆಳೆದಿದ್ರ? ಮೈಸೂರಿನಿಂದ ಬೆಂಗಳೂರು ಗಂಟ ಮೇನ್ ರೋಡ್ ಅಲ್ಲಿ ಎಷ್ಟು ಆಸ್ತಿ ಐತೆ ಅವ್ರದೆಲ್ಲ? ಯಾರ್ದಾರ ಒಂದು ಯೋಧರಿಗೆ ಒಂದ್ ಅರ್ಧ ಗುಂಟೆ ದಾನ ಮಾಡಿದ್ರೆ ಅವರು ಮಾಡ್ಲಿಲ್ಲ. ನಮ್ಮ ಅಣ್ಣ 250 ಸಿನಿಮಾ ಮಾಡಿದಾನೆ, ಮೈ ಪಸಿ ಫೈಟ್ ಮಾಡಿ ಇದ್ ಮಾಡಿದಾನೆ, ಸ್ವಂತ ದುಡ್ಡಿನ ದಾನ ಮಾಡಿದೀವಿ. ದಾನ ಸುರ್ಕರ್ಣ ಅಂತಾರ ಅವನ್ನ. ನಾವು ಅಣ್ಣನ್ಗೆ ಸರ್ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಇದೆಲ್ಲ ನಿಮ್ ವಿಷಯ ಗೊತ್ತಿರೋ ವಿಷಯ, ನಿಮಗೆ ಗೊತ್ತಿಲ್ಲದೇನಿಲ್ಲ. ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಯಾರ್ಯಾರು ಗಂಡು ನನ್ನ ಮಕ್ಳು ಅಕ್ಕನ ಬಗ್ಗೆ ಕಮೆಂಟ್ ಮಾಡ್ತಾರೋ ಅವ್ರಿಗೆಲ್ಲ ಎಲೆಕ್ಷನ್ ಮುಗಿದ್ಮೇಲೆ ನೆಕ್ಸ್ಟ್ ದಿನ ನಾವು ಉತ್ತರ ಕೊಟ್ಟೆ ಕೊಡಿ ಸರ್. ಅಣ್ಣನ ಅಭಿಮಾನಿಗಳಿಗೆ ಎಲ್ಲ ಚಲುವರಾಯ ಸ್ವಾಮಿ ಅವ್ರನ್ನ ಸೋಲ್ಸಿದಾಯ್ತು, ಅವ್ರ ಮನೆ ಹಾಳು ಮಾಡಿದಾಯ್ತು, ಶಿವರಾಮೇಗೌಡರನ್ನ ಹಾಳು ಮಾಡಿದಾಯ್ತು, ಬರೀ 6 ತಿಂಗಳು ರಾಜಕೀಯ ಕೊಟ್ಬಿಟ್ಟು. ಆಮೇಲೆ ಲಕ್ಷ್ಮೀ ಅಶ್ವಿನ್ ಗೌಡ್ರನ್ನ ಕರ್ಕೊಂಡ್ ಬಂದಿ, ಲಕ್ಷ್ಮೀ ಅಶ್ವಿನ್ ಗೌಡ್ರಿಗೆ ಟಿಕೆಟ್ ಕೊಡ್ದಿರಾ? ಲಕ್ಷ್ಮೀ ಅಶ್ವಿನ್ ಗೌಡ್ರನ್ನ ಹಾಳು ಮಾಡಿದಾಯ್ತು. ಇದಿಷ್ಟು ನಾಗಮಂಗಲ ತಾಲೂಕಿಂದ ಇರೋದು. ಆಮೇಲೆ ಮಾಗಡಿ ಬಾಲಕೃಷ್ಣ ಅವ್ರನ್ನ ಹಾಳು ಮಾಡಿದಾಯ್ತು, ಗೋಪಾಲ ಅವ್ರನ್ನ ಹಾಳು ಮಾಡಿದಾಯ್ತು, ನಮ್ಮ ಬಂಡಿ ಸಿದ್ದೇಗೌಡರನ್ನ ಹಾಳು ಮಾಡಿದಾಯ್ತು. ಇವ್ರು ಎಲ್ಲರನ್ನ ಹಾಳು ಮಾಡ್ಕೊಂಡ್ ಬಂದು ಇವ್ರ ಕುಟುಂಬ ಮಾತ್ರ ಬೆಳೆಸ್ಕೋಬೇಕಾ? ಇವ್ರ ಕುಟುಂಬಕ್ಕೆ ಮಾತ್ರ ರಾಜಕೀಯ ಸೀಮಿತನಾ? ಇನ್ಯಾರು ಬೆಳೆಯಂಗಿಲ್ವಾ ಮಂಡ್ಯದಲ್ಲಿ? ಹಾಸನ ಆಯ್ತು, ಬೆಂಗಳೂರು ಆಯ್ತು, ರಾಮನಗರ ಆಯ್ತು, ಇವಾಗ ಮಂಡ್ಯಾಗ ಬಂದವ್ರೆ. ಏನ್ ಅವ್ರ ಅಪ್ಪಂದಂತ ಮಂಡ್ಯ ಇದು? ಅವ್ರ ಅಪ್ಪಂದಂತ ಅನ್ರಿ ಮಂಡ್ಯ? ಇವಾಗ್ಲೇ ಹೇಳ್ತಾ ಇದೀನಿ, ಇದೇ ಮಂಡ್ಯ. ಮಂಡ್ಯದಲ್ಲಿ ಇದು ಗೌಡ್ರು ರೈತರುಗಳು ಮಾತ್ರ ನಿಂತ್ಕೋಬೇಕು ಹೊರ್ತು ಬೇರೆಯವರಲ್ಲ ಅಂತ ಹೇಳಕ್ ಇಚ್ಛೆ. ಸರ್ ಇವತ್ತು ಅಂಬರೀಷಣ ಹೇಳಿದ್ಕೆ ಹೇಳಿ ಕೇಳಕ್ಕೂ ಮಂಡ್ಯದಲ್ಲಿ JDS ಬಂದೈತೆ. ಅಂಬರೀಷಣ ಇಲ್ಲ ಅಂತ ಈ ತರ ಇರೋದಾಗಿ ಮಾತಾಡ್ತಾರಲ್ಲ. ಅಲ್ವಾ ಸರ್, ಅಕ್ಕನ ಗೆಲ್ಸ್ತೇವೆ, ಮುಂದೆ ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತೇವೆ. ಇವತ್ತು ಕೇಬಲ್ ಇಲ್ಲ, ಕರೆಂಟ್ ಇಲ್ಲ, ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಐತೆ. ಮಂಡ್ಯ ಜಿಲ್ಲೆಯಲ್ಲಿ ಏನ್ ಮಾಡೋರೆ? ಮಂಡ್ಯ ಜಿಲ್ಲೆಯವ್ರು ಏನ್ ಮಾಡೋರೆ? ಓಟ ಗೆಲ್ಸಿಲ್ಲ, ಹೇಳಿ ಕೇಳಕ ಯಾಕೆ ಈ ತರ ಮಾಡ್ತಾರೆ? ನಾವು ಸ್ವಾಭಿಮಾನಿಯವರು, ಯಾವತ್ತು ಅಂಬರೀಷ್ ಅಭಿಮಾನಿಗಳು ಅಂಬರೀಷ್ ಇಲ್ಲ ಅಂದಿಲ್ಲ, ಅಂಬರೀಷ್ ಅಭಿಮಾನಿಗಳು ಇಲ್ಲಿರ್ತೀವಿ. ಕೇಬಲ್ ಕಟ್ ಮಾಡಿದ್ರೆ ಕನ್ಫರ್ಮ್? ಕನ್ಫರ್ಮ್ ಸರ್, ಕನ್ಫರ್ಮ್ ಸರ್, ಕನ್ಫರ್ಮ್. ಯಾವ ಉದ್ದೇಶಕ್ಕೆ ಕಟ್ ಮಾಡಿರೋದು? ಯಾವ ಉದ್ದೇಶಕ್ಕೆ ಕನ್ಫರ್ಮ್ ಮಾಡಿರೋದು? ನಾಳೆ ಕುಮಾರಸ್ವಾಮಿ ಅವರು 25ಕ್ಕೆ ಅವ್ರ ಫಂಕ್ಷನ್ ಇದೆ ಇಲ್ಲ, ಜನ ಇರ್ತೋ ಇರ್ಲಿಲ್ವೋ ಅಂತ ತೋರಿಸ್ಬೇಕಲ್ಲ, ಅದನ್ನ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ಇವತ್ತು ಕೇಬಲ್ ಕಟ್ ಮಾಡಿಸಿದಾರೆ. 25ನೇ ತಾರೀಕೆ ನಮ್ಮ ಅಂಬರೀಷ್ ಅಭಿಮಾನಿಗಳು ತೋರಿಸ್ತಾರೆ ಅವ್ರನ್ನ ಏನು ಅಂತ, ಕುಮಾರಸ್ವಾಮಿ ಅವ್ರಿಗೆ ಏನ್ ಮಾಡ್ತಾರೆ, ನಿಖಿಲ್ ಕುಮಾರಸ್ವಾಮಿ ಎಲ್ಲಿದ್ಯಪ್ಪ ಅಂತಿದ್ರಲ್ಲ ತೋರಿಸ್ತಾರೆ. ಅವತ್ತು ಕುಮಾರಸ್ವಾಮಿ ಅವ್ರು ಎಲ್ಲಿದ್ದೀರಿ ಅಂತ ಜನ ಕೇಳ್ತಾರೆ. ಇವತ್ತೆಲ್ಲ ಕೇಳೋದು 25ನೇ ತಾರೀಕು ಕೇಳ್ತಾರೆ. ಇವತ್ತು ಸುಮಲತಾ ಮೇಡಮ್ ಅವ್ರ ನಮ್ಮ ಮಂಡ್ಯ ಜನ ಗೆಲ್ಸೇ ಗೆಲ್ಲಿಸ್ತಾರೆ. ಕುಮಾರಸ್ವಾಮಿ ಅವ್ರು ಎಷ್ಟು ಟನ್ ಗಟ್ಟಲೆ ದುರ್ತನ್ ಸುರಿದ್ರು ಅದನ್ನ ಈಸ್ಕೊಂಡು ಜನ ಸುಮಕ್ಕ ಅವ್ರನ್ನ ಗೆಲ್ಲಿಸ್ತಾರೆ. ಅಂಬರೀಷ್ ಅಭಿಮಾನಿಗಳ ಮುಂದೆ ಕುಮಾರಸ್ವಾಮಿ ಶೂನ್ಯ. ಈಗ ಮಂಡ್ಯದಲ್ಲಿ 7 ಜನ JDS ಎಂ ಎಲ್ ಎಗಳಿದ್ದಾರೆ. ಕೆ ಆರ್ ನಗರನು ಕೂಡ ಆಡ್ ಆದ್ರೆ 8 ಜನ ಎಂ ಎಲ್ ಎಗಳು, 3 ಜನ ಮಿನಿಸ್ಟರ್ ಗಳಾಗ್ತಾರೆ. ಅವರೆಲ್ಲರ ಮುಂದೆ ಗೆಲ್ಲಕ್ ಆಗುತ್ತೆ, ಹೇಗ್ ಸಾಧ್ಯ? ಅರೋ ಸರ್, ನಾನು ಹೇಳ್ತೀನಿ ಕೇಳಿ. KT ಶ್ರೀಕಂಠೇಗೌಡ ಆಗ್ಬೋದು, ಆಮೇಲೆ ರವೀಂದ್ರ ಶ್ರೀಕಂಠೇವ್ರ ಆಗ್ಬೋದು, ಆಮೇಲೆ ಸಾರಾ ಮಹೇಶ್ ಆಗ್ಬೋದು, ನಮ್ಮೆಲ್ಲಾರು ಶಿವರಾಮೇಗೌಡ್ರ ಆಗ್ಬೋದು, ಸುರೇಶ್ ಗೌಡ್ರ ಆಗ್ಬೋದು, ಯಾರು ಕೈ ಹಿಡ್ಕೊಂಡು ಓಟ್ ಹಾಕ್ಸಲ್ಲ ಸ್ವಾಮಿ ಹಾಕೋರು ಜನ. ಜನದ ಮುಂದೆ ಕುಮಾರಸ್ವಾಮಿ ಇವರು, ಕುಮಾರಸ್ವಾಮಿ ಆಗ್ಬೋದು, ಸುರೇಶ್ ಗೌಡ ಆಗ್ಬೋದು, ಎಲ್ಲರೂ ಶಿವರಾಮೇಗೌಡ ಆಗ್ಬೋದು, ಯಾರು ಏನು ಅಲ್ಲ. ಅಭಿಮಾನಿಗಳ ಮುಂದೆ ಅಂಬರೀಷ್ ಅಣ್ಣ ಬೇಕಾದಷ್ಟು ಮಂಡ್ಯಕ್ಕೆ ಕೊಡುಗೆ ಬೇಜಾನ್ ಐತೆ. ಲೋಕಸಭಾ ಅನುದಾನ ಏನು ಅಂತ ಗೊತ್ತಿರಲಿಲ್ಲ ಮಂಡ್ಯಕ್ಕೆ, ಅದನ್ನ ತೋರಿಸ್ತಂತವ್ರು ಅಂಬರೀಷ್ ಅವರು. ಅಂಬರೀಷ್ ಅಭಿಮಾನಿಗಳು ಮಾಡ್ತಾರೆ, ಸುಮಲತಾ ಅವ್ರನ್ನ ಗೆಲ್ಲಿಸ್ತಾರೆ, ಕುಮಾರಸ್ವಾಮಿಗೆ ಸರಿಯಾಗಿ ಮಾಡ್ತಾರೆ, ತೋರಿಸ್ತಾರೆ. ಏಳು ಗೆಲ್ಲಬೇಕು ಅಂದ್ರೆ ಅಂಬರೀಷ್ ಅಣ್ಣನೇ ಕಾರಣ. ಅಂಬರೀಷ್ ಈಗ ಇವತ್ತು ಅವರ ಮನೆಗೆ ಅನ್ಯಾಯ ಮಾಡಿ
ಕೊಟ್ಟಿದ್ದಾರೆ. ಅವರು ಯಾರೇ ಕಾರಣಕ್ಕೂ ಗೆಲ್ಲುವುದೂ ಇಲ್ಲ, ಈ ರಾಜಕೀಯದಲ್ಲಿ ಅವ್ರು ಇರುವುದೂ ಇಲ್ಲ. ಕುಮಾರಣ್ಣ ಏಳು ತಗೊಂಡಿದ್ರು, ಈಗ ಏಳು ಅಲ್ಲ ಒಂದು ತಗೊಳಕ್ಕೆ ಮಂಡ್ಯದ ಸಾಧನೆ ಇಲ್ಲ, ಅದು ಮಂಡ್ಯದಲ್ಲಿ ಸಾಧನೆ ಇಲ್ಲ. ಅವರು ಅಂಬರೀಷ್ ಅಣ್ಣ ಬಗ್ಗೆ ಒಂದ್ ಮಾತು ಹೇಳೋರೆ ಮಂಡ್ಯ ಜನ, ಅವರು ಅಂಬರೀಷ ಏನೋ ನಟರು ಕರ್ಕ ಬಂದು ಇಲ್ಲಿ ದರ್ಶನ್ ಯಶು ಕರ್ಕ ಬಂದು ಏನೋ ಮಾಡ್ಬಿಡ್ತಾರೆ ಅಂತ, ಅವರು ನಟರು ಕರ್ಕ ಬಂದು ಏನು ಮಾಡಕ್ಕಾಗಲ್ಲ, ನಂದು ನನ್ನ ಕೈವಾಡ ಇಲ್ಲ ಐತೆ ಅಂತ ಹೇಳ್ತಾರೆ. ಇಲ್ಲೊಬ್ರು ವಿಶೇಷ ಚೇತನರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್. ಸರ್ ಈಗ ಇಲ್ಲಿ ಏನಾಗಿದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಂದ್ರೆ, ಮಂಡ್ಯ ಅಂದ್ರೆ ಇಡೀ ಇಂಡಿಯಾನೇ ಎದುರ್ತದೆ. ಅದರಲ್ಲಂತೂ ಇವರು ದೇವೇಗೌಡ ಫ್ಯಾಮಿಲಿ ಏನ್ ಮಾಡ್ತಾವ್ರೆ ಅಂದ್ರೆ, ಮಕ್ಕಳು ಮರಿ ಮಕ್ಕಳು ನಾಯಿ ಮಕ್ಕಳು ನರಿ ಮಕ್ಕಳು ಎಲ್ಲರೂ ಅವ್ರ ಕಡೆ ಹಂಚಿಕೊಂಡ್ರೆ ಮಂಡ್ಯ ಜಿಲ್ಲೆ ಜನತೆ ಬರೀ ಒಂದು ಸೀಟ ಕಾಂಗ್ರೆಸ್ ಸೀಟ ಕೇಳೋದಕ್ಕೆ ಕೊಡೋಕಿಲ್ಲ. ನಾವು ಏಳು ಕೇಳೇ ಇದೀವಿ ಅಂತ ಅಂದ್ರಲ್ಲ, ಏಳಲ್ಲ ಎಂಟಲ್ಲ ಎಂಟು ಹದಿನಾರು ಇರ್ಲಿ, ಹದಿನಾರು ಇದ್ರು ಮಂಡ್ಯ ಜಿಲ್ಲೆ ಒಳಗೆ ಅಲ್ಲಾಡ್ಸಕ್ಕೆ ಕುಮಾರಸ್ವಾಮಿ ಯಾಕಂದ್ರೆ ಅಲ್ಲಾಡಕ್ ಆಗೋದಿಲ್ಲ. ಅಂಬರೀಷ್ ಅಣ್ಣ ಮುಂದೆ ಎಲ್ಲ ನಿಲ್ಲು, ನಮ್ಮ ಅಂಬರೀಷ್ ಅಣ್ಣ ಕೊಟ್ಟಿರುವಂತ ಕೊಡುಗೆ ಇಡೀ ನಮ್ಮ ಇಂಡಿಯಾಕ್ಕೆ ಇಡೀ ಇಂಡಿಯಾ ಹೆಸರಾಗದೆ. ಆಮೇಲೆ ಇನ್ನೊಂದು ಏನಾಗಿದೆ ಅಂದ್ರೆ, ಈ ಸರಿಯ ದೇವೇಗೌಡರಿಗೆ ಮನೆ ಫ್ಯಾಮಿಲಿಗೆ ಕುಮಾರಸ್ವಾಮಿಗೆ ಬಾತ್ರೂಮ್ ಆಯ್ತು, ಕುಮಾರಸ್ವಾಮಿ ಆಯ್ತು ಬಾತ್ರೂಮ್ ಕುಮಾರಸ್ವಾಮಿ ಆಯ್ತು. ನಿಮ್ಮ ನಿದ್ದೆ ಮಾಡಕ್ ಆಯ್ತಾ ಇಲ್ಲ, ಕರೆಂಟ್ ಇವತ್ತು ಕರೆಂಟ್ ಕಟ್ ಮಾಡ್ಬೇಕಾರೆ ಏನ್ ಕಾರಣ? ಇವತ್ತು ಕರೆಂಟ್ ಇವತ್ತು ಇವತ್ತು ಕರೆಂಟ್ ಕಟ್ ನೀವೆಲ್ಲ ಹೇಳಿದ್ರಿ, ಈಗ ಒಂದ್ ನಿಮಿಷ ನೀವೆಲ್ಲ ಹೇಳಿದ್ರಿ, ಈಗ ಹನ್ನೊಂದು ಗಂಟೆಯಿಂದ ಕರೆಂಟ್ ಇಲ್ಲ, ಮೊಬೈಲ್ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಮಂಡ್ಯದಲ್ಲಿ ಇರೋಣ ಒಂದ್ ನಿಮಿಷ ನಮ್ಮ ಮಂಡ್ಯದಲ್ಲಿ ಯಾರು ಇರ್ಲಿಲ್ವಾ ಹಾಸನಿಂದ ತಂದು ಸ್ಪರ್ಧೆ ಮಾಡಿಸ್ಬೇಕಿತ್ತ ಅಂತ ಹೇಳಿದ್ರೆ, ಜೆಡಿಎಸ್ನಿಂದ ಮಂಡ್ಯದವ್ರಿಗೆ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟಿದ್ರೆ ನಿಮ್ಮ ಬೆಂಬಲ ಇರ್ತಿತ್ತ? ಹಾಗಾದ್ರೆ ನೀವೆಲ್ಲ ಮೂಲತಃ ಜೆಡಿಎಸ್ ನವರ. ಜೆಡಿಎಸ್ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ.